ಇದು ಒಂದು ಶಾಸನ ಅಷ್ಟೇ ನೋಡಿ ಇಲ್ಲಿ ನೋಡಿ ಎಷ್ಟು ಬಿದ್ಕೊಂಡಿದಾವ ಅಂತ ಇಲ್ಲಿ ಎಲ್ಲ ಶಾಸನಗಳು ಅಂದ್ರೆ ಇವರು ಹೇಳೋದು ಇದು ಮೈನ್ ಮೊದಲ ದಿನ ಉತ್ಕರಣ ಮಾಡಿದಾಗ ಇಲ್ಲಿ ಏನು ಸಿಗಲ್ಲ ಬಟ್ ಎರಡನೇ ದಿನ ಅದೇ ನಾನು ನಿಮಗೆ ತೋರಿಸಿದ್ನಲ್ಲ ಡಸ್ಟ್ ಬಿನ್ ಅದರ ಕೆಳಗೆ 16 ಗೋಲ್ಡ್ ಕಾಯಿನ್ ಸಿಕ್ಬಿಡ್ತದೆ ಅವ್ರಿಗೆ ಓ ಮೈ ಗಾಡ್ ಗಂಗರ ಕಾಲದಲ್ಲಿ ಕನ್ನಡ ಪ್ರಾಟ ಪ್ರವಚನ 2000 ವರ್ಷದಿಂದ ಇಲ್ಲಿ ನಡೆದಿದೆಯಲ್ಲ ಈ ಮಣ್ಣಿನಿಂದ ಮುಚ್ಚಿದ್ದಾರೆ ಈ ಮೇಲ್ಗಡೆ ಇರೋದಲ್ಲ ಒಳಗಡೆ ಮಣ್ಣಿನಿಂದ ಮುಚ್ಚಿದ್ದಾರೆ ಅದರ ಮೇಲ್ ಹಿಂಗ್ ಒಳಗಡೆ ಬರಂತ ಪ್ರದೇಶ ಇದು ಆಕ್ಚುಲಿ ಈ ಟೆಂಪಲ್ ಬಿದ್ದು ಹೋಗಿದೆ ನಾನು ಹೇಳಿದ್ನಲ್ಲ 8 ಮಗುವಿಗೆ ಒಬ್ಬರು ಗುರುಗಳು ಇದ್ದರು ಇಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಎಷ್ಟೋ ಸಹಸ್ರ ಜನ ಅಲ್ವಾ ಸರ್ ಎಷ್ಟು ಹೇಳಿದ್ ನೀವು ಅಂದ್ರೆ ಉತ್ತರ ಭಾರತದ ಐಚತ್ರದಿಂದ ಮಯೂರವರ್ಮ ಅವರು 32 ಸಹಸ್ರ ಬ್ರಾಹ್ಮಣರನ್ನ ಇಲ್ಲಿ ಕರ್ಕ ಬರ್ತಾರೆ 2 ಸಹಸ್ರ ಬ್ರಾಹ್ಮಣರ ಪಾಠ ಮಾಡೋದಕ್ಕೋಸ್ಕರನೇ ಪಾಠ ಮಾಡೋದಕ್ಕೋಸ್ಕರ ಕರ್ಕ ಬಂದು ಪಾಠ ಪ್ರವಚನವನ್ನ ಇದನ್ನ ಇದನ್ನ ಕ್ರಿಸ್ತ ಶಕ 370 ರಿಂದ 450 ರ ಮಧ್ಯದ ಶಾಸನ ಅಂತ ಹೇಳಿ ಕನ್ನಡ ಹೋರಾಟಗಾರರು ಕೂಡ ಈ ಒಂದು ಸ್ಥಳದಲ್ಲಿ ನಿಮ್ಮ ಹೋರಾಟವನ್ನ ಪ್ರಾರಂಭಿಸಬೇಕು ಇಲ್ಲಿಂದಾನೆ ಪ್ರಾರಂಭ ಆಗಬೇಕು ನಿಜವಾಗಿಯೂ ಪ್ರಾರಂಭ ಆಗಬೇಕಾಗಿರೋದು ಇಲ್ಲಿಂದಾನೆ ಯಾಕಂದ್ರೆ ಕನ್ನಡ ಅನ್ನೋದು ಶುರುವಾಗೋದೆ ಇಲ್ಲಿಂದಾನೆ ಅಂತ ಅನ್ಬಹುದು ಅತ್ಯಂತ ಹಳೆಯದಾದಂತ ಶಾಸನ ಸಿಕ್ಕಿರೋದು ಇಲ್ಲೇ ತಾಳಗುಂದದಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ತಾಳಗುಂದದಲ್ಲಿದೆ ನಾವು ಈಗಾಗಲೇ ಸುಮಾರು ವಿಚಾರಗಳನ್ನು ತಾಳಗುಂದದ ಬಗ್ಗೆ ನಿಮಗೆ ಕೊಟ್ಟಿದ್ದೀವಿ ಅದರಲ್ಲಿ ಸ್ತಂಭ ಶಾಸನ ಇರಬಹುದು ಪ್ರಣವೇಶ್ವರ ದೇವಾಲಯ ಇರಬಹುದು ಈ ಒಂದು ಅಂಗಳದಲ್ಲಿರುವಂಥ ಕೆಲವೊಂದು ಶಾಸನಗಳಿರಬಹುದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪರಿಪೂರ್ಣವಾಗಿ ಕೊಟ್ಟಿದ್ದೀವಿ ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಈ ಜಾಗ ಕಾಣಿಸ್ತಿದೆ ನೋಡಿ ಈ ಜಾಗದಲ್ಲಿ ಒಂದು ಶಾಸನ ಸಿಕ್ಕಿದೆ ಅಂದರೆ ಈ ಪ್ಲೇಸಲ್ಲಿ ಸಿಕ್ಕಿರುವಂಥದ್ದು ಇದು ಹಲ್ಮಿಡಿ ಶಾಸನಕ್ಕಿಂತನೂ ಅತ್ಯಂತ ಹಳೆಯ ಕಾಲದ ಶಾಸನ ಅಂತ ಇಲ್ಲಿ ಪುರಾವೆಗಳು ಇದೆ ಆದರೆ ಅದು ಅಧಿಕೃತವಾಗಿ ಘೋಷಣೆ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ ಅದನ್ನು ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇವ್ರ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಯಾವ ಶಾಸನ ಸಿಕ್ಕಿರೋದು ಅದರ ಇತಿಹಾಸ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಯಾಕೆ ಅದು ಅತ್ಯಂತ ಹಳೆಯದು ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಓಕೆ ಒಳ್ಳೆಯ ಪ್ರಶ್ನೆ ಸೊ ಇದನ್ನ ಉತ್ಖನನ ಮಾಡಿರೋದು ನಾವು ಯಾರೂ ಅಲ್ಲ ಓಕೆ ಸೊ ಇದನ್ನ ಉತ್ಖನನ ಮಾಡಿರೋದು ಭಾರತೀಯ ಪುರಾತತ್ವ ಇಲಾಖೆ ಓಕೆ ಭಾರತೀಯ ಪುರಾತತ್ವ ಇಲಾಖೆ ಶಾಸನಗಳಿಗೆ ಮಾನ್ಯುಮೆಂಟ್ಗಳಿಗೆ ಅದರ ಅವಧಿಗಳನ್ನ ಮತ್ತು ಅದನ್ನ ರಕ್ಷಣೆ ಮಾಡತಕ್ಕಂಥ ಹೊಣೆಯನ್ನ ಇಡೀ ದೇಶದಲ್ಲಿ ಹೊತ್ತಿರೋ ಒಂದು ಸಂಸ್ಥೆ ಹೌದು ಅದರ ಅಂದಿನ ಸುಪ್ರಿಡೆಂಟ್ ಅಂದ್ರೆ ಕರ್ನಾಟಕ ರಾಜ್ಯದ ಸುಪ್ರಿಡೆಂಟ್ ಆಗಿದ್ದಂತಹ ಕೇಶವ್ ಅಂತ ಹೇಳಿ ಕೇಶವ್ ಸರ್ ಅವರು ಮಾಡಿದಂತಹ ಉತ್ಖನನ ಇದು ಸೊ ಇದರಲ್ಲಿ ಏನು ಈ ಎಕ್ಸ್ಕವೇಷನ್ ಎಕ್ಸ್ಪರ್ಟ್ಸ್ ಅಂತ ಏನು ಈಗ ನೀವು ಯಾರೋ ಈ PhD ಪ್ರಬಂಧಗಳನ್ನು ಮಂಡಿಸ್ತಕ್ಕಂಥವ್ರು ಅಥವಾ ಅದರ ಮೇಲೆ ವಿಮರ್ಶೆ ಮಾಡ್ತಕ್ಕಂಥವ್ರು ಒಂದು ಭಾಗ ಇರ್ಬೋದು ಓಕೆ ಆದರೆ ರಿಯಲ್ ಭೂಮಿ ಒಳಗಿಳಿದು ಭೂಮಿಯನ್ನು ಅಗದು ಉತ್ಖನನ ಮಾಡ್ತಕ್ಕಂತಹ ಅವರ ಸಂಖ್ಯೆ ಇಡೀ ರಾಜ್ಯದಲ್ಲಿ ಬೆರಳೆಣಿಕೆ ಹೌದು ಅದು ಅವ್ರ ಇಲಾಖೆಯಲ್ಲೂ ಕೂಡ ಬೆರಳೆಣಿಕೆಯಷ್ಟು ಸಂಖ್ಯೆ ಇದೆ ಸೊ ನೀವು ಯಾವುದು ಈ ಸನ್ನತಿ ಅಂತ ಏನ್ ಕರಿತೀರಲ್ಲ ಸನ್ನತಿ ಅಂತಕ್ಕಂಥ ಕ್ಷೇತ್ರನು ಕೂಡ ಉತ್ಖನನ ಮಾಡಿದವರು ಇದೇ ಕೇಶವ ಅವರು ಸನ್ನತಿ ಅಶೋಕನ ಇದು ಸಿಕ್ತಂತಲ್ಲ ಸೊ ಅಲ್ಲಿ ಅದನ್ನು ಕೂಡ ಇದೇ ಕೇಶವ ಅವರೇ ಉತ್ಖನನ ಮಾಡ್ತಾರೆ ಕೇಶವ ಸರ್ ಅವರು ಅದೇ ಕೇಶವ ಸರ್ ತಂಡನೇ ತಾಳಗುಂದದಲ್ಲಿ ಉತ್ಖನನ ಮಾಡ್ತದೆ ಓಕೆನಾ ಸರ್ ಅವರು ಉತ್ಖನನ ಮೊದಲ ಬಾರಿ ಪ್ರಾಯೋಗಿಕ ಈಗ 100% ಇನ್ನೂ ಉತ್ಖನನೇ ಆಗಿಲ್ಲ ಈ ಪ್ರದೇಶದಲ್ಲಿ ಇಲ್ಲಿ ಉತ್ಖನನ ಮಾಡಿದ್ರೆ ನಳಂದ ಯೂನಿವರ್ಸಿಟಿ ನೀವು ನೋಡ್ತೀರಲ್ಲ ಹೌದು ಅಷ್ಟೇ ಪ್ರಾಚೀನವಾದ ಇತಿಹಾಸ ಇಲ್ಲಿ ತಾಳಗುಂದದಲ್ಲಿ ಸಿಗುತ್ತೆ ನಳಂದ ಯೂನಿವರ್ಸಿಟಿಲಿ ಸಿಕ್ಕಷ್ಟೇ ಇತಿಹಾಸ ಇಲ್ಲಿ ಸಿಗುತ್ತೆ ಇಲ್ಲಿ ಪುರಾತತ್ವ ಇಲಾಖೆಗೆ ಈಗ ಸತತವಾಗಿ ಪತ್ರಿಕೆಗಳಲ್ಲಿ ಲೇಖನಗಳು ಬಂದವು ಈಗ ನಾನು ಕೂಡ ಪ್ರಜಾವಾಣಿ ಪತ್ರಿಕೆ ವರದಿಗಾರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾವು ಕೂಡ ಸುಮಾರು ಲೇಖನಗಳನ್ನ ಬರೆದ್ವಿ ಸೊ ಅಲ್ಲಿ ಅಂದಿನ ಟೈಮಲ್ಲಿ ಈಗ ಇತಿಹಾಸದ ಪ್ರಕಾರ ಒಂದಷ್ಟು ಕುರುಹುಗಳು ಇರ್ಬೋದು ಅಂತೇಳಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಪ್ರಾಯೋಗಿಕ ಉತ್ಖನನ ಮಾಡೋಣ ಈ ಪೇಪರ್ನವ್ರು ಏನು ಸುಮ್ಮನೆ ಏನೋ ಬಡಾಯಿಸ್ತಾರೆ ಸೊ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರು ಫೋನ್ ಮಾಡಿ ನಿಮ್ಮ ಪತ್ರಕರ್ತರಿಗೆ ಇದೇನು ಮಾಹಿತಿನೇ ಇರಲ್ರಿ ನೀವು ಯಾಕೆ ಏನೇನೋ ಬರೀತೀರಾ ಅಂತ ಇಲ್ಲ ಸರ್ ಇಲ್ಲಿ ಮಾಹಿತಿ ಇದೆ ನೀವು ಉತ್ಖನನ ಮಾಡಿ ಅಂತ ಹೇಳಿದ ಉದಾಹರಣೆಗಳು ಇದ್ದಾವೆ ಬಟ್ ಅದೇನೋ ಕೋಇನ್ಸಿಡೆಂಟು ಅಥವಾ ಆ ಈ ಪ್ರೆಷರು ಗೊತ್ತಿಲ್ಲ ಬಂದು ಒಂದು ಉತ್ಖನನ ಮಾಡಿದರು ಬಟ್ ಅದು ನೋಡಿ ಅಲ್ಲಿ ಎಷ್ಟು ಕಾಕತಾಳಿ ಅಂತ ಹೇಳಿದರೆ ಮೊದಲ ದಿನ ಉತ್ಖನನ ಮಾಡಿದಾಗ ಇಲ್ಲೇನೂ ಸಿಗಲ್ಲ ಸಿಗಲ್ಲ ಸೊ ಅವರು ಅನ್ಕೊಂತಾರೆ ಈ ಪತ್ರಿಕೆಗಳಲ್ಲಿ ಬರೋದು ಸುಮ್ಮನೆ ಇವ್ರಿಗೇನು ನಾಲೆಡ್ಜೇ ಇಲ್ಲ ಹಿಸ್ಟ್ರಿ ಬಗ್ಗೆನೇ ನಾಲೆಡ್ಜ್ ಇಲ್ಲ ಅಂತೇಳಿ ಅವರು
ಘೋಷಣೆ ಮಾಡ್ಕೊಬಿಡ್ತಾರೆ. ಬಟ್ ಎರಡನೇ ದಿನ ಅದೇ ನಾನು ನಿಮಗೆ ತೋರಿಸಿದ್ನಲ್ಲ ಡಸ್ಟ್ಬಿನ್ನು, ಅದ್ರ ಕೆಳಗೆ 16 ಗೋಲ್ಡ್ ಕಾಯಿನ್ ಸಿಕ್ಬಿಡ್ತದೆ ಅವ್ರಿಗೆ. ಓ ಮೈ ಗಾಡ್, ಗಂಗರ ಕಾಲದ್ದು ಆ ಗೋಲ್ಡ್ ಕಾಯಿನ್ ಸಿಕ್ಕ ತಕ್ಷಣ ಇಡೀ ಇಲಾಖೆ ಅಲರ್ಟ್ ಆಗ್ಬಿಡುತ್ತೆ, ಏನೋ ಇದೆ ಇಲ್ಲಿ. ಸೊ ಏನೋ ಇದೆ, ಓಕೆ. ಸೊ ಅಂತ ಹೇಳಿ ಪಾಪ ಅವರು ವಿಶೇಷ ಕಾಳಜಿ ತಗೊಂಡು ಕೇಶವ ಅವ್ರನ್ನ ಸ್ಮರಿಸಲೇಬೇಕು. ಮತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕನ್ನಡಿಗರ ಸಂಖ್ಯೆನೇ ಕಡಿಮೆ, ದುರಂತ ಅದು. ದುರಂತ ಇದು, ಇದು ದೊಡ್ಡ ದುರಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರೇ ಇಲ್ಲ, ಆಡಳಿತ ಮಾಡೋರು 90% ಕನ್ನಡಿಗರೇ, ಯಾರೂ ಇಲ್ಲ. ಸೊ ಹಂಗಾಗಿ ಕನ್ನಡದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಕನ್ನಡದ ಅಭಿಮಾನದ ಬಗ್ಗೆನೂ ಅವ್ರಿಗೆ ತೋರಿಸೋಂಥ ಪ್ರಮೇಯ ಬರಲ್ಲ. ಬಟ್ ಕೇಶವ್ ಅವ್ರು ಇದಾರಲ್ಲ, ಅವ್ರು ಕನ್ನಡಿಗರು. ಓಕೆ ಓಕೆ. ಸೊ ಅವ್ರು ಕನ್ನಡಿಗರಾಗಿದ್ದಕ್ಕೋಸ್ಕರ ಇಲ್ಲಿ ಏನಾದ್ರು ಒಂದು ನಾವು ಹೌದು ಏನೋ ಸಿಗ್ಬೋದು ಅಂತ ಪಾಪ ಅವರು ಶ್ರಮ ಪಟ್ರು. ಬಟ್ ಈಗಿರೋ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲ, ಏನಾಗಬೇಕಾಗಿದೆ ಅವರಿಗೆ, ನಮ್ಮೂರು ಬೆಳೆದ್ರೆ ಅಥವಾ ನಮ್ಮ ಅಭಿಮಾನ ತಗೊಂಡು ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅವರು ಪಾಪ ಅವ್ರ ರಾಜ್ಯದಲ್ಲಿ ಏನಾದ್ರು ಸಿಗ್ತದೆ ಅಂದ್ರೆ ಬೇಕಾದ್ರೆ ಅವರ ಎಲ್ಲದನ್ನು ತ್ಯಾಗ ಮಾಡ್ತಾರೆ. ಬಟ್ ನಮ್ಮಲ್ಲಿ ಇರೋ ಅಧಿಕಾರಿಗಳಿಗೂ ಆ ಅಭಿಮಾನ ಇಲ್ಲ, ಮತ್ತು ನಮ್ಮ ಸಂಘಟನೆಯವರಿಗೂ ಅದನ್ನು ತಿಳ್ಕೊಳ್ಳೋಷ್ಟು ಟೈಮ್ ಇಲ್ಲ. ಹಿಂದೆ ನಾನು ಮನು ಬಳಿಗಾರ್ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾಗ ಅವರಿಗೂ ಕೂಡ ಇದನ್ನು ಗಮನಕ್ಕೆ ತಂದ್ವಿ. ಈಗಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು, ನಾಡೋಜ ಮಹೇಶ್ ಜೋಶಿ. ಹಾಂ, ಸೊ ಅವ್ರದ್ದು ಅವರಿಗೂ ಗಮನಕ್ಕೆ ತಂದ್ವಿ. ಬಟ್ ಯಾರಿಗೂ ಟೈಮ್ ಇಲ್ಲ, ಟೈಮ್ ಇಲ್ಲ. ಇದು ಇದರಿಂದ ಏನ್ ಲಾಭ ಇಲ್ಲ, ಬಿಸಿ ಇದಾರೆ, ಎಲ್ಲರೂ ಬಿಸಿ ಇಲ್ಲ, ಯಾರಿಗೂ ಲಾಭ ಇಲ್ಲ. ಸೊ ಹಂಗಾಗಿ ಯಾರಿಗೂ ಟೈಮ್ ಇಲ್ಲ ಇಲ್ಲೆಲ್ಲ ಬಂದು. ಏನಿದೆ ಇಲ್ಲಿ, ಏನಿಲ್ಲ. ಮತ್ತೆ ಇದರಿಂದ ಏನಿಲ್ಲ, ಮತ್ತೆ ಇಲ್ಲಿ ಏನಾದ್ರು ಗ್ರ್ಯಾಂಡ್ ಟ್ಯಾಕ್ಸಿ ಎಕ್ಸ್ಕರ್ಷನ್ ಮಾಡಿದ್ರೆ ಅದು ಇಲಾಖೆನೇ ಮಾಡ್ತದೆ. ನಿಮ್ಮ ಹತ್ರ ನಮ್ಮ ಹತ್ರ ಅವರು ಅವ್ರ ಹತ್ರನೂ ಹೋಗಂಗಿಲ್ಲ. ಇಲಾಖೆ ಅದೊಂಥರ ರಾಷ್ಟ್ರಪತಿ ಆಡಳಿತದ ಕೆಳಗೆ ಬರೋದ್ರಿಂದ ಅವ್ರ ಕಂಟ್ರೋಲ್ ಯಾರಿಗೂ ಇಲ್ಲ, ರಾಷ್ಟ್ರಪತಿ ಮಾತ್ರ ಅವ್ರದ್ದು ಕಂಟ್ರೋಲ್ ಇರೋದು. ಸೊ ಓಕೆ, ಅದು ಶಾಸನದ ಬಗ್ಗೆ ಹೇಳ್ತೇನೆ. ಯಾಕಂದ್ರೆ ಇದನ್ನ ಹೇಳೋಕ್ಕಿಂತ ಮುಂಚೆ ನಮ್ಗೆ ಅಷ್ಟು ನೋವಿದೆ ಅಲ್ವಾ, ನೋವಿದೆ. ನೋವಿರೋದಕ್ಕೋಸ್ಕರ ಹೇಳ್ತಾರೆ 2012 2012 ಉತ್ಖನನ ಆಗಿದೆ. 2014 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಚೆನ್ನೈನಲ್ಲಿ ನಡೆದಂಥ ಒಂದು ಸಮ್ಮಿಟಲ್ಲಿ ಈ ಪಬ್ಲಿಕೇಶನ್ ಅಂದರೆ ಪುಸ್ತಕನ ಬಿಡುಗಡೆ ಮಾಡುತ್ತೆ. ಇಡೀ ವರ್ಷದಲ್ಲಿ ನಾವು ನಡೆಸಿದ ಉತ್ಖನನಗಳ ಪಟ್ಟಿನ ಜನಕ್ಕೆ ಬಿಡುಗಡೆ ಮಾಡುತ್ತೆ ಪುಸ್ತಕ ರೂಪದಲ್ಲಿ. ಓಕೆ, ಅದರ ಮುಖಪುಟದಲ್ಲಿ ನಮ್ಮ ಈ ಶಾಸನ ಹಾಕ್ತಾರೆ. ಇಡೀ ದೇಶದಲ್ಲಿ ನಡೆದಂತ ಎಲ್ಲ ಉತ್ಖನನ ಪಟ್ಟಿ ಹಾಕಿ ಅದರ ಮುಖಪುಟದಲ್ಲಿ ಇದ್ರ ಒಳಗಡೆ ಇದೆ. ಆಕ್ಚುಲಿ ಈ ಮಣ್ಣಿಂದ ಮುಚ್ಚಿದ್ದಾರೆ, ಈ ಮೇಲ್ಗಡೆ ಇರೋದಲ್ಲ, ಒಳಗಡೆ ಮಣ್ಣಿಂದ ಮುಚ್ಚಿದ್ದಾರೆ. ನೀವು ಗೂಗಲ್ ಅಲ್ಲಿ ತಾಳಗುಂದ ಸಿಂಹ ಕಟಾಂಜನ ಶಾಸನ ಅಂತ ಹೊಡೆದ್ರೆ ಅಥವಾ ತಾಳಗುಂದ ಎಕ್ಸ್ಕವೇಷನ್ ಅಂತ ಹೊಡೆದ್ರೆ ನಿಮಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಇಲ್ಲಿ ಈಗ ಏನು ಕಾಣ್ತಾ ಇಲ್ಲ, ಎಲ್ಲನೂ ಮಣ್ಣಿಂದ ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಿಬಿಟ್ಟಿದ್ದಾರೆ, ಎಲ್ಲ ಮಣ್ಣಿಂದ ಮುಚ್ಚಿದ್ದಾರೆ. ನೀವು ಗೂಗಲ್ಗೆ ಹೋಗಿ ತಾಳಗುಂದ ಎಕ್ಸ್ಕವೇಷನ್ ಅಥವಾ ತಾಳಗುಂದ ಸಿಂಹ ಕಟಾಂಜನ ಶಾಸನ ಅಂತ ಅದನ್ನ ಹೇಳ್ತೀನಿ ನಿಮ್ಗೆ. ಸೊ ಶಾಸನ ಅಂದ್ರೆ ಇದು ಸಿಂಹ ಕಟಾಂಜನ ಅಂತಂದ್ರೆ, ಈಗ ನೀವು ಒಂದು ಮೆಟ್ಲು ಹತ್ತಿರ ದೇವಸ್ಥಾನಗಳ ಮೆಟ್ಲು ಹತ್ತಬೇಕಾದ್ರೆ ಆ ಕಡೆ ಈ ಕಡೆ ಸಿಂಹದ ಚಿತ್ರ ಇರ್ತದೆ. ಹಿಂದೆ ವರಾಹ ಚಿತ್ರಗಳಿರ್ತಿದ್ವು, ರಾಜರ ಲಾಂಛನ, ಹುಲಿ ಚಿತ್ರಗಳಿರುತ್ತೆ. ಇದು ಸಿಂಹ ಕಟಾಂಜನ ಅಂದ್ರೆ ಕಟಾಂಜನ ಅಂದ್ರೆ ಮೆಟ್ಲು, ಮೆಟ್ಲು ಆ ಕಡೆ ಈ ಕಡೆ ಸಿಂಹ, ಹೌದು ಮೆಟ್ಟಿಲು, ಮೆಟ್ಟಿಲು ಅಂದ್ರೆ ಅದ್ ನೀವು ಆ ಚಿತ್ರದಲ್ಲಿ ನೋಡ್ಬೋದು. ಈಗ ಗೂಗಲ್ ಇದರಲ್ಲಿ ಹೊಡೆದು ನೋಡಿ ಸಿಂಹ ಕಟಾಂಜನ ಅಂದ್ರೆ ಅದ್ರ ಮೇಲೆ ಹಿಂಗ ಒಳಗಡೆ ಬರಂತ ಪ್ರದೇಶ ಇದು. ಆಕ್ಚುಲಿ ಈ ಟೆಂಪಲ್ ಬಿದ್ದೋಗಿದೆ, ನಾ ಹೇಳಿದ್ನಲ್ಲ ಇದು ಟೆಂಪಲ್ ಮೂಲ ಸ್ಟ್ರಕ್ಚರ್ ಈಗಿಲ್ಲ, ಈಗಿಲ್ಲ, ಶಿವ ಮಾತ್ರ ಮೂಲ ಇದ್ದಾನೆ, ಸ್ಟ್ರಕ್ಚರ್ ಬಿದ್ದೋಗಿದೆ. ಸೊ ಆ ರೀತಿಯಲ್ಲಿ ಇದು ಒಂದು ಪ್ರದೇಶದಲ್ಲಿ ಇದ್ದಂತ ಸಿಂಹ ಕಟಾಂಜನ ಅಂದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಇದು. ಆ ಮೆಟ್ಲನ್ನು ಹಿಂಗ್ ನಮಸ್ಕಾರ ಮಾಡಿ ಹತ್ಕೊ ಬರುವಂತ ಜಾಗ, ಅದರ ಆ ಕಡೆ ಈ ಕಡೆ ಸಿಂಹ ಕಟಾಂಜನ ಇದೆ. ಆ ಸಿಂಹ ಕಟಾಂಜನದ ಮೇಲ್ಗಡೆ ಲಿಪಿಗಳ ನಮಗೆ ಸಿಗ್ತವೆ ಆ ಕಡೆ ಈ ಕಡೆ. ಅದು ಯಾವ ಲಿಪಿ ಅದು? ಅದರಲ್ಲಿ ಕನ್ನಡ ಮತ್ತೆ ಸಂಸ್ಕೃತ ಎರಡು ಮಿಕ್ಸ್ ಇದೆ, ಎರಡು ಮಿಕ್ಸ್ ಇರಂತ ಲಿಪಿ ಅಲ್ಲೇ ಗೊತ್ತಾಗುತ್ತೆ ನಮ್ಮ ಕನ್ನಡ ಮತ್ತೆ ಸಂಸ್ಕೃತ. ಓಕೆ, ಎರಡು ಲಿಪಿಗಳು ಇರಂತ ಒಂದು ಶಾಸನ ಅದು. ಹಲ್ಮಿಡಿಯಲ್ಲೂ ಕೂಡ ಕನ್ನಡ ಮತ್ತೆ ಸಂಸ್ಕೃತ ಮಿಶ್ರಣವೇ ಇರೋದು. ಹಲ್ಮಿಡಿಯಲ್ಲಿ ಏನು ಫುಲ್ ಕನ್ನಡದಲ್ಲೇ ಇಲ್ಲ, ಅಲ್ಲೂ ಕೂಡ ಕನ್ನಡ ಸಂಸ್ಕೃತ ಮಿಶ್ರಣವೇ ಇರೋದು. ಪ್ರಶ್ನೆ, ಈಗ ಅಧಿಕೃತವಾಗಿ ಘೋಷಣೆ ಆಯ್ತಾ ಇದು? ಹೌದು, ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಹೇಳ್ತದೆ, ಅವ್ರು ಯಾವತ್ತು ಫಸ್ಟ್ ಅಂತ ಹೇಳಲ್ಲ. ಇತಿಹಾಸ ಹೆಂಗೆ ಅಂದ್ರೆ ಇದಕ್ಕಿಂತ ಹಳೆದ ಇನ್ನೊಂದು ಯಾವ್ದಾರ ಸಿಗ್ಬಹುದು. ಅದ್ರಾಗ ನಾವು ಕನ್ನಡಿಗರ ಹಾಗೆ ಗುಲ್ಬರ್ಗದಲ್ಲಿ ಯಾವ್ದೋ ಒಂದು ಈ 200 ಹಿಂದಿನ ಸಿಕ್ತು ಅಂದ್ರೆ ನಾವು ಖುಷಿ ಪಡ್ಬೇಕು. ಏ ಇಲ್ಲ, ಅದ್ ನಮ್ದೇ, ಇಲ್ಲಿದಷ್ಟೇ ಅಲ್ಲಿದಲ್ಲ ಅಂತಂದ್ರೆ ನಾವೆಂತ ಕನ್ನಡಿಗರಾಗ್ತೀವಿ? ಖಂಡಿತ ಇಲ್ಲ, ನಾವು ಕನ್ನಡಿಗರ ಅಭಿಮಾನ ತೋರ್ಸಕ್ ಸಾಧ್ಯನೇ ಇಲ್ಲ. ಹೌದು, ಬೇಕಾದ್ರೆ ಮಂಗಳೂರಲ್ಲಿ ಸಿಗ್ಲಿ, ನಾವು ಖುಷಿ ಪಡ್ಬೇಕು. ಈ ಕನ್ನಡದ ಇತಿಹಾಸ ಇನ್ನೂ ಒಂದು 100 ಹೋಯ್ತಾ, ಅಪ್ಪಿತಪ್ಪಿ ಯಾವುದೋ ಒಂದು ಇದ್ರಲ್ಲಿ ಸಿಗುತ್ತೆ, ಯಾವ್ದು ಮಹಾರಾಷ್ಟ್ರದಲ್ಲಿ ಸಿಕ್ತು ಅಂತ ಇಟ್ಕೊಳ್ಳೋಣ. ಇದಕ್ಕಿಂತನೂ ಒಂದು 500 ಹಿಂದಿನ ಶಾಸನ ಕನ್ನಡದ್ದು.
ಈ ಕನ್ನಡದ ಇತಿಹಾಸ ಇನ್ನೂ 500 ವರ್ಷ ಆ ಥರ ಖುಷಿ ಪಡ್ಬೇಕು ನಾವು. ಇಲ್ಲ ನಂದೇ ಆಗಬೇಕು, ನಮ್ಮೂರದೇ ಆಗಬೇಕು, ನಾವು ಪಿ ಎಚ್ ಡಿ ಪ್ರಬಂಧಗಳನ್ನು ಮಂಡಿಸಬೇಕು ಅಥವಾ ಅವ್ರಿಗೆ ಅವರೆಲ್ಲ ನನ್ನ ಹತ್ರನೇ ಬಂದು ಗೈಡ್ ತಗೋಬೇಕು ಅದೆಲ್ಲ ಇರಬಾರ್ದು. ಅದು ಸ್ವಾರ್ಥ ಆಗ್ಬಿಡ್ತದೆ ಅಲ್ವಾ? ಎಲ್ಲಿದಾರ ಆಗ್ಲಿ ಅದಕ್ಕೆ ಇತಿಹಾಸ ಏನಿದೆ, ಅದಕ್ಕೆ ಪೂರಕ ವಾತಾವರಣ ಏನಿದೆ, ಸೊ ಇದನ್ನೆಲ್ಲ ನೀವು ನೋಡಿ. ಈ ಪೂರಕ ವಾತಾವರಣವನ್ನ ನೀವು ನೋಡಿ, ಕಂಪೇರ್ ಮಾಡಿ. ಸೊ ಇದನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಹೇಳಿದೆ ಅಂತಂದ್ರೆ, ಇದನ್ನ ಕ್ರಿಸ್ತ ಶಕ 370 450 ಮಧ್ಯದ ಶಾಸನ ಅಂತ ಹೇಳಿದೆ. ಡೇಟೆಡ್, ಸೊ ಆ ಡೇಟ್ ಅನ್ನ ಕೊಡುತ್ತೆ. ಕ್ರಿಸ್ತ ಶಕ 470 ಮಧ್ಯದ ಶಾಸನ ಅಂತ ಹೇಳಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕೃತವಾಗಿ ಮೆನ್ಷನ್ ಮಾಡಿ. ಅದ್ರ ಯಾರಿಗಾರು ಕಾಪೀಸ್ ಬೇಕಾದ್ರೆ ನೋಡ್ಬೋದು, ಬೇಕಾದ್ರೆ ನಾವು ಕೊಡ್ತೀವಿ, ಅದಕ್ಕೇನು ಸಮಸ್ಯೆ ಇಲ್ಲ. ಅದೇ ಈ ಶಾಸನಕ್ಕೆ 450 ಮಧ್ಯದ ಶಾಸನ ಅಂತ ಹೇಳುತ್ತದೆ. ಹಲ್ಮಿಡಿಗೂ ಏನಂತ ಹೇಳುತ್ತೆ, 450 ಮಧ್ಯದ ಶಾಸನ ಅಂತೆ. ಈಗ ಯಾವ್ದು ಹಳೇದು? ಇದೇ ಹಳೇದು. ಹಂಗೆ ನಾನು ಹೇಳ್ತಾ ಇರೋದು, ಈ ಶಾಸನದ ಅಧಿಕೃತ ಇಯರ್ ಅನ್ನ ಪ್ರಕಟ ಮಾಡೋದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನೇ, ಅದರ ಅಧಿಕಾರಿಗಳೇ. ನೀವು ಯಾವುದೋ ಇದನ್ನು ಮಾಡಿದ್ರೆ ನಿಮಗೆ ಇದು ಇಲ್ಲ, ನೀವು ಹೆಂಗೆ ಹೇಳ್ತೀರಾ? ನೀವು ಈ ಜಾಗ ನೋಡಿಲ್ಲ, ನೀವು ಉತ್ಖನನ ಸಂದರ್ಭದಲ್ಲಿ ಇಲ್ಲ, ಹೆಂಗೆ ನಡೀತೋ ಗೊತ್ತಿಲ್ಲ ಅಲ್ಲ ಅಂದರೆ. ಹೌದು, ನೀವು ಉತ್ಖನನ ಮಾಡಿದ್ರೆ ಭಾಗವಹಿಸಿದ್ರೆ ಇಲ್ಲ, ಏನೋ ಯಾವುದೋ ಬೋಗಸ್ ಅಂತ ಹೇಳ್ಬೋದು. ಇಲ್ಲ, ನೀವು ಈ ಥರ ಸುಮ್ಮನೆ ಇಲ್ಲ ಇದಾಗ್ಬಿಟ್ರೆ ನಮ್ದೇನೋ ವೈಯಕ್ತಿಕ ಸ್ವಾರ್ಥ ಏನೋ ಲಾಭಗಳು ಬಿಟ್ಟೋಗುತ್ತೆ. ಕರೆಕ್ಟ್ ಕರೆಕ್ಟ್. ಇದು ಹಳೆತ ಆದ್ರೆ ಅದರ ಲಾಭ ಬಿಟ್ಟೋಗುತ್ತೆ. ಹಳೆ ಅಲ್ಲೇ ಇರ್ಲಿ, ಇದು ಇತ್ತೀಚೆಗೆ ನಮ್ಗೆ ಸಂತೋಷಪ್ಪ. ಅದೇ ನಾವು ಇಷ್ಟು ದಿನ ಒಪ್ಕೊಂಡಿಲ್ವಾ? ಕರೆಕ್ಟ್, ಒಪ್ಕೊಂಡಿದೀವಲ್ವಾ? ಖುಷಿ ಅಲ್ವಾ ನಮಗೆ, ನಮ್ ಹೆಮ್ಮೆ ಅಲ್ವಾ? ಅಲ್ಮಿಡಿಯರ್ ನಮ್ಮ ಹೆಮ್ಮೆ. ಇದ್ರ ಬಗ್ಗೆ ತಾಳಗುಂದದ ಜನ ಹೋರಾಟ ನಡೆಸಲ್ವಾ? ಈಗ ನಾನು ಹೇಳಿದ್ದೇನೆ ಸರ್, ಈಗ ಒಂದೇನು ಅಂದ್ರೆ ಅದು ಅವ್ರವ್ರ ವೈಯಕ್ತಿಕ ವಿಚಾರ. ಯಾರ್ಯಾರಿಗೆ ಅಭಿಮಾನ ಇದೆ ಅವ್ರವ್ರು ಮಾಡ್ತಾ ಹೋಗ್ತಾರೆ. ಈಗ ನಾವು ಜನಗಳ ಬಗ್ಗೆ ಹೇಳೋದು ತಪ್ಪಾಗುತ್ತೆ. ಈಗ ತಾಳಗುಂದ ಜನ ಅಥವಾ ಸುತ್ತಮುತ್ತಲಿದ ಪರಿಸರದ ಜನ ಅಂದರೆ, ಪಾಪ ಅವರು ಭಾಳ ಎಲ್ಲ ಪೂರ್ ಕಂಡೀಷನ್ನಲ್ಲಿದೆ. ಅಂದರೆ ಅವ್ರವ್ರ ಜೀವನ, ದಿನನಿತ್ಯ ಒಂದು ಶುಂಠಿ ಕಳೆ ತೆಗಿಯಕ್ಕೆ ಹೋಗ್ಬೇಕು, ಜೋಳ ಬಿತ್ತನೆ ಮಾಡಕ್ಕೆ ಹೋಗ್ಬೇಕು, ಅಮ್ಮ ಏನೋ ಒಂದು ತೋಟ ಕೆಲಸಕ್ಕೆ ಹೋಗ್ಬೇಕು. ಅಭಿಮಾನ ಐತಿ, ಅವ್ರು ಬರ್ತಾರೆ ದೇವಸ್ಥಾನ ಕೈ ಮುಗಿತಾರೆ, ನಮ್ದು ಹೆಮ್ಮೆ ಅಂತಾರೆ, ಒಂದೇ ಒಂದು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹಾಕ್ತಾರೆ, ಒಂದು ಒಳ್ಳೆ ಪೂಜೆ ಮಾಡ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಆದರೆ ಇದ್ರ ಹೆಸರಿನಲ್ಲಿ ಶಾಲಕ್ಕೆ ಅಂತಿರ್ತಾರಲ್ಲ, ಕನ್ನಡದ ಹೆಸರಿನಲ್ಲಿ ಈಗ ಅವ್ರು ಮಾಡಬೇಕು. ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಜನಗಳ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಮಾತಾಡೋದು ತಪ್ಪಾಗುತ್ತೆ. ಅವ್ರು ಯಾವತ್ತೂ ಕೂಡ ಇದ್ರ ಹೆಸರು ಹೇಳ್ಕೊಂಡು ಅಂದರೆ ಕನ್ನಡದ ಹೆಸರು ಹೇಳ್ಕೊಂಡು ಶಾಲಕ್ಕಂಡು ತಿರುಗಿಲ್ಲ ಅವರು. ಕನ್ನಡದ ಹೆಸರು ಹೇಳ್ಕೊಂಡು ಶಾಲಕ್ಕಂಡು ತಿರುಗಿಲ್ಲ ಅವ್ರು ಯಾವತ್ತು. ಸೊ ಅವ್ರಿಗೇನು ನಮ್ಮ ಪ್ರಣವೇಶ್ವರ, ನಮ್ಮ ಪಡ್ಲಿಂಗಪ್ಪ, ಸೊ ಅಲ್ಲಿ ಬರ್ತಾರೆ, ಕೈ ಮುಗಿತಾರೆ. ಕನ್ನಡ ಅನ್ನೋದು ಇಲ್ಲಿಂದನೇ ಪ್ರಾರಂಭವಾಗುತ್ತೆ. ಕನ್ನಡ ಹೋರಾಟಗಾರರು ಕೂಡ ಈ ಒಂದು ಸ್ಥಳದಲ್ಲಿ ನಿಮ್ಮ ಹೋರಾಟವನ್ನ ಪ್ರಾರಂಭಿಸ್ಬೇಕು. ಇಲ್ಲಿಂದನೇ ಪ್ರಾರಂಭ ಆಗ್ಬೇಕದು, ನಿಜವಾಗಿಯೂ ಪ್ರಾರಂಭ ಆಗ್ಬೇಕಾಗಿರೋದು ಇಲ್ಲಿಂದಾನೇ. ಯಾಕಂದ್ರೆ ಕನ್ನಡ ಅನ್ನೋದು ಶುರುವಾಗೋದೇ ಇಲ್ಲಿಂದಾನೇ ಅಂತ ಅನ್ಬಹುದು. ಯಾಕಂದ್ರೆ ಅತ್ಯಂತ ಹಳೆಯದಾದಂತ ಶಾಸನ ಸಿಕ್ಕಿರೋದು ಇಲ್ಲೇ ತಾಳಗುಂದದಲ್ಲಿ. ಇದನ್ನ ಕನ್ನಡ ಪರ ಹೋರಾಟಗಾರರು, ನಾನು ಆ ಸಂಘಟನೆ ಈ ಸಂಘಟನೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋರೆಲ್ಲರೂ ಕೂಡ ಈ ಒಂದು ವಿಡಿಯೋನ ತಿರುಗಿ ಆದರೂ ನೋಡಲೇಬೇಕು ನೀವು. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಸಣ್ಣ ನಾಲೆಜ್ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬನ್ನಿ. ಇವರು ಖಂಡಿತವಾಗಿಯೂ ನಾಲೆಜನ್ನು ಕೊಡ್ತಾರೆ, ಕನ್ನಡದ ಬಗ್ಗೆ ಕೊಡ್ತಾರೆ, ಈ ಒಂದು ಭಾಗದ ಬಗ್ಗೆ ಕೊಡ್ತಾರೆ. ನಿಮ್ಮ ಹೋರಾಟ ಎಲ್ಲ ಇಲ್ಲಿಂದನೇ ಶುರುವಾಗಲಿ, ಹೋರಾಟ ಇಲ್ಲಿಂದ ಶುರುವಾಗಲಿ, ಈ ಒಂದು ಶಾಸನಕ್ಕೆ ಬೆಲೆ ಸಿಗಲಿ, ಎಲ್ಲರಿಗೂ ಕೂಡ ಗೊತ್ತಾಗಲಿ ತಾಳಗುಂದದ ಬಗ್ಗೆ, ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಲ್ವಾ ಸರ್? ಖಂಡಿತ. ಆಮೇಲೆ ಶಾಸನ ಒಂದೇ ಇದೆ ಅಂತ ಹೇಳ್ತಾ ಇಲ್ಲ ನಾವು. ಮಯೂರವ್ರ ಮಂದ್ ಜನ್ಮಸ್ಥಳ ಅನ್ನೋದಂತೂ ನಿರ್ವಾದ, ಅದ್ರ ಬಗ್ಗೆ ಏನು ಪ್ರಶ್ನೆಗಳಿಲ್ಲ. ಕನ್ನಡ ಪಾಠ ಪ್ರವಚನ 2000 ವರ್ಷದಿಂದ ಇಲ್ಲಿ ನಡೆದಿದೆ ಅಲ್ಲ, ಆ ಕನ್ನಡದ ಟೀಚರ್ ಇದ್ರಲ್ಲ ಇಲ್ಲಿ, ಕನ್ನಡ ಸಂಸ್ಕೃತ ಪಾಠ ಮಾಡ್ತಾ ಇದ್ರಲ್ಲ ಇಲ್ಲಿ. ನೋಡಿ, ನೀವು ಇಲ್ಲಿಂದನೇ ಲಿಪಿಗಳ ವಿಕಾಸ ಆಗಿರೋ ಸಾಧ್ಯತೆನೂ ಇದೆ. ಲಿಪಿಗಳಿಗೆ ಒಂದು ಮೂಲ ಇರಬೇಕಲ್ಲ, ಅದೇನ ಅಹಂ ಬ್ರಹ್ಮಾಸ್ಮಿ ಅಲ್ಲ ಹಿಂಗಂದ ತಕ್ಷಣ ಲಿಪಿಗಳು ಹುಡ್ತಾ ಇಲ್ಲ ಇಲ್ಲ, ದೇರ್ ಇಸ್ ಎ ಸೈನ್ಸ್. ಸೊ ಅಂದ್ರೆ ಅದನ್ನ ಯಾವ ತರ ಯಾವ ಅ ಅಂತ ಬರಬೇಕು ಅಂದ್ರೆ ಅದಕ್ಕೊಂದು ಸೈನ್ಸ್ ಅವತ್ತಿನ ದಿನ ಬಳಕೆ ಮಾಡಿದ್ದಾರೆ ವಿದ್ವಾಂಸರು. ಆ ಬಳಕೆ ಮಾಡಿರೋ ಸೈನ್ಸ್ಗೆ ಒಂದ್ ಎಲ್ಲೋ ಒಂದ್ ಕಡೆ ಒಂದು ಇದು ಆಗಿರ್ಬೇಕಲ್ಲ, ಒಂದು ರಿಹರ್ಸಲ್ ಆಗಿರ್ಬೇಕಲ್ಲ, ಅದನ್ನ ಎಲ್ಲೋ ಒಂದ್ ಕಡೆ ಪ್ರಯೋಗ ಮಾಡಿರ್ಬೇಕಲ್ಲ. ಆ ಪ್ರಯೋಗ ಶಾಲೆ ಯಾಕೆ ಇದಾಗಿರ್ಬಾರ್ದು? ಖಂಡಿತ ಆಗಿರುತ್ತೆ. 8 ಮಗುವಿಗೆ ಒಬ್ರು ಗುರುಗಳಿದ್ರು ಇಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ. ಎಷ್ಟೋ ಸಹಸ್ರ ಜನ ಅಲ್ವಾ ಸರ್, ಎಷ್ಟು ಹೇಳಿದ್ ನೀವು? ಅಂದ್ರೆ ಉತ್ತರ ಭಾರತದ ಐಚತ್ರದಿಂದ ಮಯೂರವರ್ಮ ಅವರು 32,000 ಬ್ರಾಹ್ಮಣರನ್ನ ಇಲ್ಲಿ ಕರ್ಕೊ ಬರ್ತಾರೆ. 32,000 ಬ್ರಾಹ್ಮಣರ ಪಾಠ ಮಾಡೋದಕ್ಕೋಸ್ಕರನೇ ಪಾಠ ಮಾಡೋದು ಕರ್ಕೊ ಬಂದು ಪಾಠ ಪ್ರವಚನವನ್ನ. ಇದನ್ನ ಶಿವರಾಮ್ ಕಾರಂತರು ತಮ್ಮ ಏನು
ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಆತ್ಮಕಥನ ಬರೀತಾರಲ್ಲ ಆ ಮುನ್ನುಡಿಯಲ್ಲಿ ಬರೀತಾರೆ. ಓಹೋ, ನಮ್ಮನ್ನ ಉತ್ತರ ಭಾರತದ ಐಚತ್ರದಿಂದ ಮಯೂರ ವರ್ಮ ಕರ್ಕ ಬರ್ತಾನೆ ತಾಳಗುಂದಕ್ಕೆ, ತಾಳಗುಂದದಿಂದ ನಾವು ಕಾಲಾನಂತರ ಇಲ್ಲಿಗೆ ಬರ್ತೀವಿ, ಇವತ್ತು ಕೋಟಾ ಬ್ರಾಹ್ಮಣರಾಗಿದ್ದೀವಿ ಅಂತ ಹೇಳಿ ಅವರು ಮುನ್ನುಡಿಯಲ್ಲಿ ಬರೀತಾರೆ. ಅದನ್ನ ನೀವು ಈಗ ತೆಗೆದು ನೋಡ್ಬೋದು. ಅಂದ್ರೆ ನಾನು ಹೇಳೋದು ಎಲ್ಲ ಇತಿಹಾಸ ಇದು, ಬಟ್ ಯಾಕೆ ಈ ಸ್ಥಳ ಅಥವಾ ಯಾಕೆ ನಮ್ಮ ಕನ್ನಡ ಪರ ಹೋರಾಟಗಾರರು ಈ ಕನ್ನಡದ ಸ್ವಾಯತ್ತ ಸಂಸ್ಥೆಗಳು ಕನ್ನಡದ ಸರ್ಕಾರ ಅಥವಾ ಕನ್ನಡದ ಜನ ಈಗೆ ಗೊತ್ತಾಗ್ತಾ ಇಲ್ಲೋ ನಮಗೂ ಗೊತ್ತಿಲ್ಲ. ಇದು ಒಂದು ಶಾಸನ ಅಷ್ಟೇ ನೋಡಿ, ಇಲ್ಲಿ ನೋಡಿ ಎಷ್ಟು ಬಿದ್ಕೊಂಡಿದಾವಂತ ಇಲ್ಲಿ ಎಲ್ಲ ಶಾಸನಗಳು. ಅಂದ್ರೆ ಇವ್ರು ಹೇಳೋದು ಇದು ಮೇಯ್ನು, ಅವೆಲ್ಲ ಲೆಕ್ಕಕ್ಕೆ ಬಾರದೇ ಇರುವಷ್ಟು ಶಾಸನಗಳು ಇದೆ ಕೂಡ. 1,500 ವರ್ಷದ ಬಟ್ ಇದಕ್ಕೆ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ, ಕನ್ನಡಕ್ಕೆ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ. ಮತ್ತೆ ಅವಕ್ಕೆಲ್ಲ ಸಿಗುತ್ತೆ ನೋಡಿ, ಅಲ್ಲಿ ಡಸ್ಟ್ ಬಿನ್ ಇಟ್ಟಿರೋ ಪ್ಲೇಸ್ ಅಲ್ಲೂ ಕೂಡ ಒಂದ್ ಕಲ್ಲಿದೆ ಸರ್, ಅದು ಏನು ಶಾಸನ ಬರ್ದಿದೆ. ಅಲ್ಲಿ ಎಲ್ಲ ಕಟ್ಕಟ್ಟಾಗಿ ಒಂದಿಷ್ಟು ಬಿದ್ದಿದೆ, ಅಲ್ಲೂ ಕಾಣಿಸ್ತಿರ್ಬೋದು ನಿಮ್ಗೆ, ಅಲ್ಲೂ ಕೂಡ ಶಾಸನಗಳಿದೆ. ಇಲ್ಲಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಗುಡ್ಡ ಇದೆ ಅಲ್ಲ, ಗುಡ್ಡದ ತಪ್ಪಲಿನಲ್ಲಿ ಬಂಡೆಗಳು ಬರ್ತದೆ. ಆ ಬಂಡೆಗಳ ಮೇಲೆ ಆ ರ ಈ ಅಕ್ಷರಗಳನ್ನ ಅಭ್ಯಾಸ ಮಾಡಿದ ಕುರುಹುಗಳು ಈಗೂ ಕೂಡ ಇದೆ. ಅಂದ್ರೆ ಅಕ್ಷರ ಅಭ್ಯಾಸ ಇಲ್ಲಿ ನಡೆದಿದೆ. ಲಿಪಿಗಳ ವಿಕಾಸ ಅಂದ್ರೆ ನಾವ್ ಹೇಳೋದು ಎಂ ಆರ್ ಆಗಿರ್ಬೋದು, ಇಲ್ಲೊಂದು ಯಾರೋ ಭಾಷಾ ತಜ್ಞರು ಈಗ ನಾವು ಬ್ರಾಹ್ಮಿ ಲಿಪಿಲಿ ಬರಿತಾ ಇದೀವಿ, ಯಾಕೆ ಬ್ರಾಹ್ಮಿ ಲಿಪಿ, ನಾವ್ಯಾಕೆ ಕನ್ನಡಕ್ಕೆ ಒಂದು ಲಿಪಿನ ಮಾಡಬಾರ್ದು ಅಂತ ಇಲ್ಲೇ ಸೇರಿದಂತ ವಿದ್ವಾಂಸರು ಮಾಡಿರ್ಬೋದು. ಖಂಡಿತ ಆ ಸಮಯದಲ್ಲಿ ಇಷ್ಟು ದೊಡ್ಡ ಒಂದು ಏನು ವಿದ್ವಾಂಸರ ಪಡೆ ನಮ್ಮ ಬಳ್ಳಿಗಾವಿ ತಾಳಗುಂದ ಹೊರತುಪಡಿಸಿದ್ರೆ ಮತ್ತೆಲ್ಲೂ ನಾವು ಕರ್ನಾಟಕದಲ್ಲಿ ಕಾಣಕ್ ಸಾಧ್ಯ ಇಲ್ಲ. ಆಮೇಲೆ ವಿಶೇಷವಾಗಿ ಅಲ್ಲಮ್ಮ ಪ್ರಭು ಇಲ್ಲಿ ಹುಡ್ತಾರೆ, ಅಕ್ಕ ಮಹಾದೇವಿ ಇಲ್ಲಿ ಹುಡ್ತಾರೆ, ಸಾಕಷ್ಟು ಶಿವಶರಣರು ಅಜಗಣ್ಣ ಮುಕ್ತಾಯಕ್ಕೆ ಇಲ್ಲಿಗೆ ಬರ್ತಾರೆ, ನಮ್ಮ ಭಾಗದಲ್ಲಿ ಸಾಕಷ್ಟು ಶಿವಶರಣರು ಬರ್ತಾರೆ. ಯಾಕೆ ಅಲ್ಲಮ್ಮ ಪ್ರಭು ಇಲ್ಲಿ ಹುಟ್ಟಿದ್ರು, ಯಾಕೆ ಅಕ್ಕ ಮಹಾದೇವಿ ಇಲ್ಲಿ ಹುಟ್ಟಿದ್ರು, ಯಾಕೆ ಇಷ್ಟೊಂದು ಶಾಸನಗಳು ಇಲ್ಲಿ ಸಿಕ್ಕು ಅಂತ ನೀವು ಹುಡುಕೊಳ್ಳ್ರೆ ಇಲ್ಲಿ ಇದು ನಾಲೆಡ್ ಸೆಂಟರ್, ಇದು ಎನ್ಲೈಟ್ಮೆಂಟ್ ಜ್ಞಾನೋದಯ ಆದ ಸೆಂಟರ್ ಇದು. ಇಲ್ಲಿ ಎಜುಕೇಶನ್ ಎಜುಕೇಶನ್ ಸಿಕ್ಕಿದ್ದಕ್ಕೆ ಖಂಡಿತ ತಾಳಗುಂದ ಮತ್ತೆ ಬಳ್ಳಿಗಾವಿಯಿಂದ ಎಜುಕೇಶನ್ ಸಿಕ್ಕಿದ್ದಕ್ಕೆ ಈ ತರ ಫಿಲಾಸಫರ್ ಇಲ್ಲಿ ಹುಟ್ಟಿದ್ರು. ಅರ್ಥ ಆಯ್ತಾ ಸರ್? ನಾಗಾರ್ಜುನ ಸೆಕೆಂಡ್ ಬುದ್ಧ ಅಂತ ಏನ್ ಕರೀತಾರ ಈ ಬಳ್ಳಿಗಾವಿಯನ್ನು. ಸೊ ನಾಗಾರ್ಜುನ ಇಲ್ಲಿ ಓದ್ತಾನೆ, ನೀವು ಆಂಧ್ರದ ಖಂಡಿತ ನಾಗಾರ್ಜುನ ಇಲ್ಲಿ ಓದ್ತಾನೆ. ಅಂದ್ರೆ ಅಂತಂತ ಮೇಧಾವಿಗಳು ಇಲ್ಲಿ ಓದಿದಾಗ ಕೂಡ ಬೆಳೆಸಿದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ನಾವ್ ಹೇಳೋದು ರಾಜರನ್ನ ನಾವು ದೂಷಣೆ ಮಾಡಲ್ಲ, ರಾಜಕಾರಣಿಗಳನ್ನು ದೂಷಣೆ ಮಾಡಲ್ಲ. ಓಕೆ, ಯಾಕಂದ್ರೆ ರಾಜಕಾರಣಿಗಳನ್ನು ದೂಷಣೆ ಮಾಡಲ್ಲ, ಯಾಕಂದ್ರೆ ಮಗು ಹಸ್ತ್ರೆ ಅಳ್ತದೆ, ಮಗು ಅಳ್ತು ಅಂದ್ರೆ ತಾಯಿ ಹಾಲು ಕುಡಿಸ್ತಾಳೆ. ನೀವು ಕನ್ನಡಿಗರೇ ಅದ್ರ ಬಗ್ಗೆ ಗಮನಾರ್ಸಕ್ ರೆಡಿ ಇಲ್ಲ ಅಂದಾಗ ನಾವು ರಾಜಕಾರಣಿಗಳ ಬಗ್ಗೆ ಮಾತಾಡಬಾರ್ದು, ಅವ್ರು ತಪ್ಪಿಲ್ಲ, ಅವ್ರು ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಕನ್ನಡಿಗರು ಅಂದ್ರೆ ಈ ಕನ್ನಡಿಗರು ಅಂದ್ರೆ ಎಲ್ಲರೂ ಬರ್ತಾರೆ, ಆದ್ರೆ ಕನ್ನಡ ಸಂಘಟನೆಗಳಿದಾವಲ್ಲ ಅವುಗಳು ಬರೀ ಹೋರಾಟಗಳನ್ನ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದು ಸಿಟಿಗಳಲ್ಲಿ ಮಾತ್ರ ಮಾಡ್ತಾರೆ, ಅದು ಯಾವ ರೀತಿಯ ಹೊಟ್ಟೆ ತುಂಬೋದಕ್ಕೋ ಗೊತ್ತಿಲ್ಲ. ಆದ್ರೆ ಇಂಥಲ್ಲಿಗೆ ಬರ್ಬೇಕು, ಇಲ್ಲೊಂದೇನೋ ಇದೆ ಅಂತ ತೋರಿಸ್ಬೇಕು. ಬರೀ ಹೋರಾಟ ಮಾಡೋದು ಮಾತ್ರ ಜೀವನ ಅಲ್ಲ ಸರ್, ಇಂಥದ್ನೆಲ್ಲ ಈಗ ನೋಡಿ ಕನ್ನಡ ಅನ್ನುವಂಥದ್ದು ಒಂದು ಎನ್ಲೈಟ್ ಆಗಿರೋದು ಅಂದ್ರೆ ಉದ್ಭವ ಆಗಿರುವಂತ ಪ್ಲೇಸೇ ಇದು ಅಂತ ನಾವು ತೋರಿಸ್ತಾ ಇದೀವಿ. ದಯವಿಟ್ಟು ಒಮ್ಮೆ ಕನ್ನಡ ಪರ ಸಂಘಟನೆಗಳು ಅಥವಾ ಕನ್ನಡ ಇಲಾಖೆಗಳಲ್ಲಿ ಯಾರ್ಯಾರು ಕೆಲಸಗಳನ್ನ ಮಾಡ್ತಿದ್ದೀರಾ, ಮುಖ್ಯಸ್ಥರು, ನಮ್ಮ ಶಿಕ್ಷಕ ವೃಂದದವರು ಕೂಡ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳಿಗೆಲ್ಲ ಹೇಳೋದಕ್ಕೆ ಇದು ತುಂಬ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಾನು ನಾಳೆಯ ಕಾರ್ಯಕ್ರಮದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇದೆ, ಬಾವಿ ಅಲ್ಲ ಸರ್, ಕೆರೆ ಕೆರೆ. ಓಕೆ, ಕೆರೆ, ಅದ್ರ ಪಕ್ಕದಲ್ಲಿ ಒಂದು ಮತ್ತೊಂದು ಶಾಸನ ಕೂಡ ಇದೆ, ಅದ್ರ ಬಗ್ಗೆ ಅದೇನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಹೆಗ್ಗದೆ ಸ್ಟುಡಿಯೋದಲ್ಲಿ ಸಿಗುತ್ತೆ. ಸೊ ಯಾರಾದರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೀವು ನಮ್ಮ ಒಂದು ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇ ಟ್ಯೂನ್ಡ್, ಹೆಗ್ಗದೆ ಸ್ಟುಡಿಯೋ.